ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಸಿನಿಮಾದ ಮೇಲೆ ಹೀಗೆ ಇರಲಿ. ಹಾಗೆ ಇವಾಗ ನಮ್ಮ ಸಿನಿಮಾದ ತಾರೆಗಳನ್ನು ಸ್ಟೇಜ್ನಲ್ಲಿ ಕರೀತಕ್ಕಂಥ ಒಂದು ಸಂದರ್ಭ. ದಯವಿಟ್ಟು ನೀನಾಸಂ ಅಶ್ವಥ್ ಸರ್ ವೇದಿಕೆ ಮೇಲೆ ಬರಲೇಬೇಕು. ನೀವು ಬಂದಿಲ್ಲ ಅಂದರೆ ಮೂರು ಜನ ಹುಡುಗರಿದ್ದಾರೆ, ಕಳಿಸ್ತೀವಿ. ದಯವಿಟ್ಟು ಬರಲೇಬೇಕು ನಮ್ಮ ನೀನಾಸಂ ಅಶ್ವಥ್ ಸರ್. ಇರಲಿ ಇರಲಿ, ನೆಕ್ಸ್ಟ್ ಬರ್ತಾರೆ. ವಿಶೇಷವಾಗಿ ನೀನಾಸಂ ಅಶ್ವಥ್ ಸರು, ಹಾಗೆ ನಮ್ಮ ದಿವ್ಯಾ ಆಲೂರು ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಸಿನಿಮಾನ ಉದ್ದೇಶಿಸಿ ನಿಮ್ಮ ಪ್ರೀತಿಯ ಎರಡು ಹಿತನುಡಿಗಳನ್ನು ನಮ್ಮೊಟ್ಟಿಗೆ ಹಂಚ್ಕೋಬೇಕು. ಹಾಗೆ ನಮ್ಮ ವಿಜಯ್ ಚಂಡೂರು ಸರ್ ಎಲ್ಲಿದ್ದೀರಾ, ಕಾಣಿಸ್ತಾ ಇಲ್ಲ. ದಯವಿಟ್ಟು ಓ ಸೂಪರ್ ಸೂಪರ್. ಎಲ್ರಿಗೂ ನಮಸ್ಕಾರ. ಸಿಂಹ ರೂಪಿಣಿ ಒಂದು ಅದ್ಭುತವಾದಂಥ ಜನಪದೀಯ ಹಿನ್ನೆಲೆ ಇರುವಂಥ ಸಿನಿಮಾ, ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಕಿಣಾಲ್ ರಾಜ್ ಅವರು ಮೂಲತಃ ಗ್ರಾಮೀಣ ಪ್ರತಿಭೆ ಸಾಹಿತ್ಯವನ್ನು ಚೆನ್ನಾಗಿ ನೋಡ್ಕೊಂಡಿರೋರು, ಓದ್ಕೊಂಡಿರೋರು ಮತ್ತು ಅದನ್ನು ಅರ್ಗಿಸ್ಕೊಂಡಿರೋರು. ಯಾಕಂದರೆ ಬರೆಯುವಾಗಲೇ ಗೊತ್ತಾಗುತ್ತೆ ನಮ್ಮ ಎಷ್ಟೋ ಸಿನಿಮಾಗಳಿಗೆ ಅವರು ಹಾಡುಗಳು ಬರೆದಿದ್ದಾರೆ. ನಂಜುಂಡೇಶ್ವರವರು ಆ ದೇವಿಯ ಭಕ್ತರು ಮತ್ತು ಅವ್ರ ಕತೆ ಬರೆದಿದ್ದಾರೆ. ಮಚ್ಚು ಲಾಂಗು ಅದೆಲ್ಲ ಮಾಡಬೇಡಿ ಅಂತ ಹೇಳೋದಿಲ್ಲ. ಅಂದರೆ ಕ್ರೈಮು ಸೆಕ್ಸ್ಗಳ ನಡುವೆ ಇದೊಂದು ಆಧ್ಯಾತ್ಮಿಕತೆಯನ್ನು ಮತ್ತು ಭಯಭಕ್ತಿಯನ್ನು ಬೀರುವಂಥ ಒಂದು ಸಿನಿಮಾ. ಮೌಢ್ಯತೆಯನ್ನು ನಾವು ಖಂಡಿತ ಈ ಸಿನಿಮಾದಲ್ಲಿ ತೋರಿಸಿಲ್ಲ ಅಂತ ಭಾವಿಸ್ತೀನಿ. ಈ ಸಿನಿಮಾನ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು, ನಿಮ್ಮೆಲ್ಲರ ಹರಕೆ ಆಶೀರ್ವಾದ ಇರಬೇಕು. ದಯಮಾಡಿ ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ನಾನು ಆಗಲೇ ಈಗಾಗಲೇ ಯೂಟ್ಯೂಬ್ ಚಾನಲ್ ಇಂಟ್ರೂಗಳೆಲ್ಲ ತುಂಬ ಮಾತಾಡ್ಬಿಟ್ಟಿದ್ದೀವಿ, ಅದೇ ನಿಮಗೆ ತಲುಪಿರುತ್ತೆ. ಈ ಮುಖೇನ ಕೇಳ್ಕೊಳ್ಳೋದಂದ್ರೆ ಇಂಥ ಒಂದು ಸಿನಿಮಾಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ಕನ್ನಡದ ಅನೇಕ ತಾರೆಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ, ಭಾಳ ಸಂತೋಷ ಆಗುತ್ತೆ. ಇವರೆಲ್ಲ ಕ್ರೌಢೀಕರಿಸಿ ಕಿರಣ್ ರಾಜ್ ಅವರು ಈ ಸಿನಿಮಾ ತಂದಿರೋದು. ನೀವೆಲ್ಲರೂ ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮಲ್ಲಿ ಹೀಗೆ ಇರಲಿ. ವಿಜಯ್ ಸರ್ ಇಲ್ಲ ಮಾತಾಡಿ, ಸೀನಿಯರ್ ಸಾನ್ ಮೇಲೆ ಜೂನಿಯರ್ಸ್ ಮಾತಾಡ್ತೀವಿ. ನಮಸ್ಕಾರ. ಸಾಮಾನ್ಯವಾಗಿ ನಾನು ಹಾರರ್ ಮೂವೀಸಲ್ಲಿ ಹೆಚ್ಚಿಗೆ ಮಾಡ್ತಾ ಇದ್ದೆ. ದೇವ್ರ ಪಿಕ್ಚರ್ಗೆ ಬಂದಿದ್ದೀನಿ. ಥ್ಯಾಂಕ್ ಯು ಕಿರಣಾಳ್ ಸರ್. ದೇವ್ರ ಪಿಕ್ಚರ್ ಅಂತ ಹೇಳ್ಬೇಡಿ ಪ್ಲೀಸ್. ಭಕ್ತಿ ಪ್ರಧಾನವಾದಂಥ ಚಿತ್ರ. ಸಾಮಾನ್ಯವಾಗಿ ನಾನು ಹಾರರ್ ಮೂವೀಸ್ ಮಾಡಿದ್ಮೇಲೆ ನನಗೆಲ್ಲರೂ ಮೂವಿ ಸಕ್ಸಸ್ ಆದ್ಮೇಲೆ ಹೇಳೋರು, ದೆವ್ವ ನಿನ್ನ ಕೈ ಹಿಡಿಯಿತು ಅಂತ. ಈಗ ಭಕ್ತಿ ಪ್ರಧಾನವಾದಂಥ ಈ ಚಿತ್ರಕ್ಕೆ ಮಾರಮ್ಮ ಕೈ ಹಿಡಿತಾಳೆ ಅನ್ನೋ ನಂಬಿಕೆ ತುಂಬ ಇದೆ. ನಾನಿದರಲ್ಲಿ ನನ್ನ ಪಾತ್ರ ಬಂದು ದೇವಿ ಆರಾಧಕ, ದೇವಿಯ ಭಕ್ತ. ಭಾಳ ಚೆನ್ನಾಗಿದೆ ಪಾತ್ರ. ಹ್ಯೂಮರು ಇರುತ್ತೆ, ಸೀರಿಯಸ್ನೆಸ್ಸು ಇರುತ್ತೆ. ಒಂಥರ ಈ ಕ್ಯಾರೆಕ್ಟರ್ ಬ್ರಿಡ್ಜ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ತುಂಬಾ ಹೊಸ ಅನುಭವ ಕೊಟ್ಟಿದೆ. ಯಾಕಂದರೆ ಈ ಥರದ ಚಿತ್ರಕ್ಕೆ ಎಂಟರ್ಟೈನ್ಮೆಂಟ್ ಆ್ಯಡ್ ಮಾಡಿ ಸ್ಕ್ರೀನ್ ಪ್ಲೇ ಮಾಡೋದು ಒಂದು ಭಾಳ ಕಷ್ಟವಾದ ಕೆಲಸ. ಅದನ್ನು ಕಿನ್ನಾಳ್ ಸರ್ ಲೀಲಾ ಜಾಲವಾಗಿ ಮಾಡಿದ್ದಾರೆ. ಅದರಲ್ಲಿ ನನ್ನ ಪಾತ್ರ ಭಾಳ ಎಂಟರ್ಟೈನ್ ಮಾಡುತ್ತೆ. ನಂಗೆ ಭಾಳ ಖುಷಿ ಇದೆ. ಥ್ಯಾಂಕ್ ಯು ಈ ಥರದ ಒಂದು ಅವಕಾಶ ಸಿಕ್ಕಿದ್ದಕ್ಕೆ. ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು, ಕಿನ್ನಾಳ್ ಸರ್ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.